ಆಕ್ಚುಲಿ ಒಂದು ಮ್ಯೂಸಿಯಂ ಸಹ ಇದೆ ಒಳಗಡೆ ಹೋಗೋಕೆ 60 rupees ಅತ್ತೆ ಟಿಕೆಟು. ಸೊ ನೋಡ್ತಿರ್ಬೋದು 60 rupees ಅತ್ತೆ ಟಿಕೆಟು. ಇದು ವರ್ತ್ಫುಲ್ ಅಲ್ವಾ ನೋಡೋಣ ಒಳಗಡೆ ಹೋಗಿ. ಎಂಟ್ರಿ ಗೇಟ್ ಇದೆ ಆಕ್ಚುಲಿ, ನಂಗೆ ಎಂಟ್ರಿ ಗೇಟ್ ನೋಡಿದ್ರೆ ಏನೋ ಡೌಟ್ ಹೊಡಿತಿದೆ. ನೋಡೋಣ, ಹಿಂದೆ ಒಂದು ಹಾಲ್ ಇದೆ ದೊಡ್ಡದಾಗಿ, ಚೆನ್ನಾಗಿದೆ. ಏನೇನು ನೋಡ್ಬೋದು ಅಲ್ಲಿ ಒಳಗಡೆ ಅಂತ ತೋರ್ಸಕ್ಕೆ ಆದ್ರೆ ಸಾಧ್ಯ ಆದ್ರೆ ತೋರಿಸ್ತೀನಿ. ಮೈಸೂರಲ್ಲಿ ಎಲ್ಲೇ ಹೋದ್ರೂ ವಿಡಿಯೋ ಶೂಟ್ ಮಾಡ್ಬೇಡಿ, ಫೋಟೋ ಶೂಟ್ ಮಾಡ್ಬೇಡಿ ಅಂತ ಹೇಳ್ತಾರೆ. ಬಟ್ ಇಲ್ಲೇನ ಹೇಳ್ತಾರೆ ನೋಡೋಣ, ಬನ್ನಿ ಒಳಗಡೆ ಹೋಗೋಣ. ಜಗನ್ಮೋಹನ್ ಪ್ಯಾಲೇಸ್ ಆರ್ಟ್ ಗ್ಯಾಲರಿಯಲ್ಲಿ ನಮಗೆ ಮನೆ ಅಲಂಕಾರಿಕ ವಸ್ತುಗಳನ್ನ ನೋಡಕ್ಕೆ ಸಿಗುವಂಥದ್ದು. ಏನಪ್ಪ ಅಂತಂದರೆ ರಾಜ ಮಹಾರಾಜರು ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಆಟಿಕೆಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನೀವು ನೋಡ್ತಿರ್ಬೋದು ಆ ಒಂದು ಇತಿಹಾಸನ ಇಲ್ಲ ಹಾಕಿದ್ದಾರೆ ನೋಡಿ, ಜಗನ್ಮೋಹನ್ ಪ್ಯಾಲೇಸ್ ಆರ್ಟ್ ಗ್ಯಾಲರಿ ಅಂತ. ಸೊ ಇದಾಗಿರ್ಬೋದು, ಮತ್ತು ಗಡಿಯಾರಗಳಾಗಿರ್ಬೋದು, ವಿಭಿನ್ನ ವಿಭಿನ್ನ ರೀತಿಯ ಗಡಿಯಾರಗಳನ್ನ ಅವರು ಯೂಸ್ ಮಾಡ್ತಿದ್ರು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡಿದ್ದಾರೆ. ಈಗಲೂ ಸಹ ಅವೆಲ್ಲ ವರ್ಕಿಂಗಲ್ಲೇ ಇರುವಂಥದ್ದು, ಅದೊಂದು ಇನ್ನೊಂದು ವಿಶೇಷ ಅಂತಲೇ ಹೇಳ್ಬೋದು. ಮತ್ತು ಇದೊಂದು ಅತ್ಯುತ್ತಮವಾದ ಸ್ಥಳ ಅಂತಲೇ ಹೇಳ್ಬೋದು. ಅವರು ಯೂಸ್ ಮಾಡ್ತಾ ಇದ್ದಂಥ ಸೋಫಾ ಕುರ್ಚಿಗಳಾಗಿರ್ಬೋದು, ಮುಂದೆ ನಾನು ತೋರಿಸ್ತೀನಿ. ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಇಲ್ಲಿ ಅವಕಾಶ ಕೊಡಲಿಲ್ಲ ನನಗೆ. ಇವಾಗ ಇಲ್ಲಿ ನೋಡ್ತಿರ್ಬೋದು ಗಣೇಶ, ಮತ್ತು ಇಲ್ಲಿ ಫೋಟೋ ಫ್ರೇಮ್ ನೋಡ್ತಿರ್ಬೋದು, ಟೇಬಲ್ಗಳು ನೋಡ್ತಿರ್ಬೋದು, ಗಣೇಶ ಅವರು ಬಳಸ್ತಾ ಇದ್ದಂಥ ಗಣೇಶ ಆಗಿರ್ಬೋದು, ಕನ್ನಡಿಗಳಾಗಿರ್ಬೋದು, ಮತ್ತು ಮೆಟಲ್ ಆನೆಗಳಾಗಿರ್ಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಈ ಕಡೆಗೆ ಬಂದ್ರಿ ಅಂದರೆ ಅವ್ರ ಫರ್ನಿಚರ್ಸ್, ಅಲ್ಲಿ ಯಾರಾದರೂ ವ್ಯಕ್ತಿಗಳು ಬಂದರು ಅಂದರೆ ಅವ್ರಿಗೆ ಸೋಫಾ ಕುರ್ಚಿ ವ್ಯವಸ್ಥೆ. ಮತ್ತು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ದಂತದಿಂದ ಮಾಡಿರ್ತಕ್ಕಂಥ ಆನೆ, ತುಂಬ ವಸ್ತು ದಂತದಿಂದ ಮಾಡಿರೋದು, ಸಣ್ಣ ಸಣ್ಣ ವಸ್ತುಗಳು. ತುಂಬ ಡಿಸ್ಪ್ಲೇ ಚೆನ್ನಾಗಿ ಮಾಡಿದರು, ಬಟ್ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಅದರಿಂದ ಇಷ್ಟು ಮಾತ್ರ ತೋರಿಸೋಕ್ಕೆ ಸಾಧ್ಯ ಆಯಿತು. ನೋಡಿದ್ರಲ್ಲ ಮ್ಯೂಸಿಯಂ ಏನು ಅಂತ, ಅವರು ರಾಜ ಮಹಾರಾಜರು ಯೂಸ್ ಮಾಡ್ತಿದ್ದಂತ ಕುರ್ಚಿ ಆಗಿರ್ಬೋದು, ರಾಜ ಮಹಾರಾಜರು ಯೂಸ್ ಮಾಡ್ತಾ ಇದ್ದಂತ ವಸ್ತುಗಳಾಗಿರ್ಬೋದು, ಆಟಿಕೆಗಳಾಗಿರ್ಬೋದು, ಮತ್ತೆ ಮೇಕಪ್ ಸೆಟ್ ಆಗಿರ್ಬೋದು, ಆ ಬಾಕ್ಸ್ಗಳಾಗಿರ್ಬೋದು, ಇವೆ ಅಲ್ಲಿ ಡಿಸ್ಪ್ಲೇ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ. ಮತ್ತೆ ಇನ್ಸ್ಟ್ರೂಮೆಂಟ್ಸ್, ವೀಣೆ ಆಗಿರ್ಬೋದು, ಮತ್ತೆ ತಂಬೂರಿ ಆಗಿರ್ಬೋದು, ಇವೆಲ್ಲವೂ ಸಹ ನೋಡಕ್ಕೊಳ್ಳೆ ತುಂಬ ಚೆನ್ನಾಗಿತ್ತು. ಮತ್ತೆ ಇನ್ನೊಂದು ನನಗೆ ತುಂಬ ಅಟ್ರಾಕ್ಟಿವ್ ಅಂತ ಅನ್ಸಿದ್ದು ಅಂದರೆ ಆನೆ ದಂತಗಳಿಂದ ಮಾಡಿದಂಥ ಆಟಿಕೆಗಳು ಅಥವಾ ಮನೆ ಅಲಂಕಾರಿಕ ವಸ್ತುಗಳು ತುಂಬಾ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಫ್ರೇಮ್ಗಳಾಗಿರ್ಬೋದು, ಒಳ್ಳೊಳ್ಳೆ ಫ್ರೇಮ್ಗಳಿದೆ, ಒಳ್ಳೊಳ್ಳೆ ಪೇಂಟಿಂಗ್ಸ್ ಇದೆ, ವರ್ತ್ಫುಲ್ 60 rupees. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಅದಕ್ಕೋಸ್ಕರನೇ ನಾನು ಹೆಂಗೋ ಒಂಚೂರು ಮಾಡಿದೆ, ಅಷ್ಟರಲ್ಲಿ ಅವ್ರು ಬೇಡ ಅಂತಂದರು. ಇನ್ನು ಅವ್ರು ಬೇಡ ಅಂದಮೇಲೆ ನಾವು ಮಾಡೋದು ತಪ್ಪಾಗತ್ತೆ ಆ್ಯಕ್ಚುಲಿ, ಅದಕ್ಕೆ ನಾನು ಮಾಡೋಕ್ಕೆ ಹೋಗಿಲ್ಲ. ಒಂದು ಅಷ್ಟು ಮಾತ್ರ ನಾನು ತೋರಿಸ್ಬಲ್ಲೆ, ಅಷ್ಟನ್ನು ಮಾತ್ರ ತೋರಿಸಿದ್ದೀನಿ. ಸೊ ಇನ್ನೂ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಹೊರಗಡೆ ಹೋಗೋಣ.